ಕಳೆದ 10 ದಿನಗಳ ಬೆಳವಣಿಗೆಗಳು ಸಾಕಷ್ಟು ಬೆಳವಣಿಗೆಗಳಾಯಿತು. ಬರೀ ನಾವಿದನ್ನು ಒಂದು ಪ್ರಕರಣ ಅಶ್ಲೀಲ ವಿಡಿಯೋ ಬಿಡುಗಡೆಯಾಗಿದೆ, ಒಬ್ಬ ಸಂಸದ ಜನಪ್ರತಿನಿಧಿ ಇಷ್ಟೆಲ್ಲ ಆಗಿದೆ, ಆ ಸುತ್ತಮುತ್ತ ನೋಡ್ತಾ ಇದ್ವಿ. ಅದಾದ ನಂತರ ನಿನ್ನೆ ದೇವರಾಜೇಗೌಡರು ಪ್ರೆಸ್ ಮೀಟ್ ಆದ ನಂತರ ಇದರ ವರಸೆ ಬದಲಾಯಿತು, ರಾಜಕೀಯವಾಗಿ ಕಾಣಿಸ್ಕೊಳ್ಳೋಕೆ ಶುರುವಾಯಿತು. ಇನ್ನೊಂದು ಮಗ್ಗುಲನ್ನು ನಾವು ನೋಡ್ತಾ ಇದ್ದೀವಿ. ಈಗ ಒಂದು ಕಂಟೆಂಟ್ ಒಳಗಡೆ ಇದ್ದಂಥ, ಅಂದರೆ ಪೆನ್ ಡ್ರೈವ್ ಒಳಗಡೆ ಇರುವಂಥ ಕಂಟೆಂಟ್, ಇನ್ನೊಂದು ಈ ಪೆನ್ ಡ್ರೈವನ್ನು ಹೊರಗಡೆ ಬಿಟ್ಟಿದ್ದು ಯಾರು ಮತ್ತು ಯಾಕೆ, ಉದ್ದೇಶ ಏನು ಅನ್ನೋದ್ರ ಬಗ್ಗೆ ರಾಜಕೀಯವಾಗಿ ಷಡ್ಯಂತ್ರಗಳು ನಡೆದಿದೆ ಇಲ್ಲಿ ಅನ್ನುವಂಥದ್ದು ಹೇಗೆ ಅನ್ನಿಸ್ತಾ ಇದೆ ನೋಡಿದಾಗ ಮೊದಲಿಗೆ ಈ 10 ದಿನಗಳ ಪ್ರಹಸನಗಳೆಲ್ಲವೂ? ನೀವು ಹೇಳ್ದಂಗೆ ನಿನ್ನೆಯಿಂದ ಇದು ಟ್ವಿಸ್ಟ್ ಅಂತ ಹೇಳ್ತೀವಲ್ಲ ನಾವು, ಈ ಕಹಾನಿ ಮೇ ಟ್ವಿಸ್ಟ್ ಅಂತಾರಲ್ಲ, ಹಂಗೆ ಈ ಕಥೆಯಲ್ಲಿ ಒಂದು ಟ್ವಿಸ್ಟ್ ಸಿಕ್ಕಿರೋದೇ ನಿನ್ನೆ ದೇವರಾಜೇಗೌಡರು ಪ್ರೆಸ್ ಮೀಟ್ ಮಾಡಿದ ನಂತರ. ಅಲ್ಲಿವರೆಗೂ ಒಂದೇ ಥರದ ಒಂದು ಒಪಿನಿಯನ್ ಚರ್ಚೆ ಆಗ್ತಾ ಇತ್ತು, ಎಲ್ಲ ಕಡೆ ಅದೇ ಡಿಬೇಟ್ ಆಗ್ತಾ ಇತ್ತು. ಎಲ್ಲ ದೇವೇಗೌಡರ ಫ್ಯಾಮಿಲಿ, ಪ್ರಜ್ವಲ್ ರೇವಣ್ಣ, ರೇವಣ್ಣನ ಬಂಧನ, ಈ ವಿಷಯಕ್ಕೆ ಸೀಮಿತವಾದ ಚರ್ಚೆ ಆಗ್ತಾ ಇತ್ತು. ಈಗ ನಿನ್ನೆ ದೇವರಾಜೇಗೌಡರ ಪ್ರೆಸ್ ಮೀಟ್ ನಂತರ ಎಲ್ಲ ಒಂದು ಕಡೆ ಕುಮಾರಸ್ವಾಮಿಯವ್ರಿಗೂ ಒಂದು ಧೈರ್ಯ ಬಂದಿದೆ, ಅದಾದಮೇಲೆ ಅಶೋಕ್ ಅವರು ಪ್ರೆಸ್ ಮೀಟ್ ಮಾಡ್ತಾರೆ, ಅವರು ಕೂಡ ಅದನ್ನು ಬೇರೆ ರೀತಿಯ ಒಂದು ವಿಶ್ಲೇಷಣೆ ಮಾಡ್ತಾರೆ. ಇದನ್ನು ಯಾರು ಡಿಸ್ಟ್ರಿಬ್ಯೂಟ್ ಮಾಡಿದರು, ಪೆನ್ ಡ್ರೈವನ್ನು ಯಾರ್ಯಾರಿಗೆ ತಲುಪಿಸಿದ್ರು, ಇದ್ರ ಹಿಂದೆ ಯಾರ್ಯಾರಿದ್ದಾರೆ, ಇದಕ್ಕೆ ಒಂದು ರಾಜಕೀಯ ಷಡ್ಯಂತ್ರ ಅಂತ ಏನು ಕರಿತೀವಲ್ಲ, ಇದರ ಹಿಂದೆ ಯಾರ್ಯಾರಿದ್ದಾರೆ ಈ ಒಂದು ಕಾನ್ಸ್ಪಿರಸಿನಲ್ಲಿ ಅನ್ನುವಂಥ ಚರ್ಚೆ ಈಗ ಶುರುವಾಗಿದೆ. ಇಲ್ಲಿವರೆಗೂ ಪ್ರಜ್ವಲ್ ರೇವಣ್ಣ ದೇಶ ಬಿಟ್ಟು ಹೋಗಿರುವಂಥದ್ದು, ಅದರಲ್ಲಿ ಇಷ್ಟು ಜನಕ್ಕೆ ಅನ್ಯಾಯ ಆಗಿದೆ ಮಹಿಳೆಯರಿಗೆ, ಈ ವಿಷಯ ಚರ್ಚೆ ಆಗ್ತಾ ಇತ್ತು. ಬಹುಶಃ ಇದೊಂದು ದೊಡ್ಡ ಬದಲಾವಣೆ ಅಂತ ಹೇಳ್ಬೋದು. ಆದರೆ ಇಲ್ಲಿವರೆಗೂ ಕೂಡ ಎಷ್ಟು ಮಹಿಳೆಯರಿಗೆ ಅನ್ಯಾಯ ಆಗಿದೆ, ಅದು ನಿಜವಾಗಿ ಆಗಿದೆಯಾ, ಇದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಹೀಗಾಗಿರೋದ್ರಿಂದ ಪ್ರಜ್ವಲ್ ರೇವಣ್ಣವರಿಗೆ ನಾವು ಇವಾಗಲೇ ಕ್ಲೀನ್ ಚಿಟ್ ಕೊಡೋಕ್ಕಾಗಲ್ಲ, ಈಗ ತನಿಖೆ ಹಂತದಲ್ಲಿದೆ, ಅದು ಒಂದು ಕಡೆ. ಇದರಲ್ಲಿ ಅದ್ರ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ. ಇಲ್ಲಿ ರಾಜಕೀಯ ಒಂದು ಕಡೆ, ಒಕ್ಕಲಿಗ ಅಸ್ಮಿತೆ ಅಂದ್ರೆ ಒಕ್ಕಲಿಗ ಲೀಡರ್ ಯಾರು ಅನ್ನೋಂಥದ್ದು ಒಂದು ಕಡೆ, ಒಂದು ಕಡೆ ಈ ಘಟನೆಗಳು ನಡೆದಿರೋದು ನಿಜಾನ ಅನ್ನುವಂಥದ್ದು, ಮತ್ತೊಂದು ಕಡೆ ಇದರ ಲೀಗಲ್ ಆ್ಯಂಗಲ್ಸ್, ಕಾನೂನಾತ್ಮಕವಾಗಿ ಏನು ಹೋರಾಟ ಆಗಬೇಕು, ತಪ್ಪಿತಸ್ಥರಿಗೆ ಏನು ಶಿಕ್ಷೆ ಆಗಬೇಕು, ಅದು ಒಂದು. ಇದ್ರ ಜೊತೆ ಒಂದು ಕುಟುಂಬ, ದೊಡ್ಡ ರಾಜಕೀಯ ಕುಟುಂಬದ ಗೌರವ, ಹೀಗೆ ಬೇರೆ ಬೇರೆ ವಿಷಯಗಳಲ್ಲಿ ಇದು ಆಯಾಮಗಳಲ್ಲಿ ಇದು ಚರ್ಚೆ ಆಗ್ತಾ ಇರುವಂಥದ್ದು. ಇವತ್ತು ಕುಮಾರಸ್ವಾಮಿ ಅವರ ಪ್ರೆಸ್ ಮೀಟ್ ಆದ ನಂತರ ಗೊತ್ತಾಗ್ತಾ ಇರುವಂಥದ್ದು, ಅವರು ಮಾಡಿರುವಂಥ ಆರೋಪಗಳನ್ನು ನೋಡಿದರೆ ಇದ್ರ ಹಿಂದೆ ಒಂದು ರಾಜಕೀಯ ಷಡ್ಯಂತ್ರ ನಡೆದಿದೆ, ಏನೋ ರಾಜಕೀಯ ನಡೆದಿದೆ, ಪ್ಲಾನ್ ಇದೆ. ಇದನ್ನು ಯಾರೊಬ್ಬ ಸಾಮಾನ್ಯ ಡ್ರೈವರ್ ಹೋಗಿ ಪೆನ್ ಡ್ರೈವ್ ಮಾಡಿ ಅದನ್ನೇ ಡಿಸ್ಟ್ರಿಬ್ಯೂಟ್ ಮಾಡಿಲ್ಲ, ಅದನ್ನು ಹೋಗಿ ದೇವರಾಜೇಗೌಡರಿಗೆ ಕೊಡ್ತಾನೆ, ಅವರು ಒಂದು ಸೀಲ್ ಮಾಡಿ ಏನೋ ಇಟ್ಕೊಳ್ತಾರೆ, ಅವ್ರು ಹೇಳ್ತಾರೆ ನಾನು ಅದನ್ನು ಬಿಡುಗಡೆನೆ ಮಾಡಿಲ್ಲ ಅಂತಾರೆ, ಕಾಂಗ್ರೆಸ್ಗೆ ಹೋಗಿದೆ. ಯಾವಾಗ ದೇವರಾಜೇಗೌಡರು ಅದನ್ನು ಬಿಡುಗಡೆ ಮಾಡಲಿಲ್ಲ, ಅದನ್ನು ಇವ್ರು ಹೋಗಿ ಕೊಟ್ಟಿದ್ದಾರೆ, ಇದನ್ನು ಪೆನ್ ಡ್ರೈವ್ನ ಕಾಪಿ ಮಾಡಿ ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ. ಇದ್ರ ಹಿಂದೆ ಈ ಡಿಸ್ಟ್ರಿಬ್ಯೂಷನ್ ಮಾಡಿದ್ರಲ್ಲ, ಇದರಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಮರ್ಯಾದೆ ತೆಗೆಯುವಂಥದ್ದು, ಅವ್ರನ್ನ ರಾಜಕೀಯವಾಗಿ ಮುಗಿಸುವಂಥದ್ದು ಒಂದು ಕಡೆ ಆದರೆ, ಅದರಲ್ಲಿದ್ದಂಥ ಮಹಿಳೆಯರ ಚಾರಿತ್ರ್ಯ ಹರಣ, ಅವರ ಕುಟುಂಬದ ಪರಿಸ್ಥಿತಿ ಅನ್ನೋದಂಥ ಪ್ರಶ್ನೆ ಈಗ ಇವ್ರು ಎತ್ತಾ ಇರುವಂಥದ್ದು, ಇದು ಕೂಡ ಚರ್ಚೆ ಆಗಬೇಕಾಗಿರುವಂಥದ್ದು, ಅದನ್ನು ಅವ್ರು ಗಮನಿಸಬೇಕಾಗಿತ್ತು ಅನ್ನೋದು. ಹೀಗಾಗಿ ಈ ಒಟ್ಟಾರೆ ಪ್ರಕರಣ ಬೇರೆ ಬೇರೆ ಆಯಾಮಗಳಲ್ಲಿ ಚರ್ಚೆ ಆಗ್ತಾ ಇದೆ. ಇದರ ಜೊತೆಗೆ ಇತ್ತೀಚಿನ ಈ ಬಾರಿಯ ಚುನಾವಣೆ, ವಿಶೇಷವಾಗಿ ಲೋಕಸಭೆ ಚುನಾವಣೆಯಲ್ಲಿ ಒಕ್ಕಲಿಗ ಲೀಡರ್ ಯಾರು ಅನ್ನುವಂತ ಒಂದು ದೊಡ್ಡ ಚರ್ಚೆ ನಡೀತಾ ಇತ್ತು ಕರ್ನಾಟಕದಲ್ಲಿ. ಮುಂದಿನ ಹಂತವಾಗಿ ಈಗ ಇದಾಗಿದೆ. ಈಗ ಇಬ್ರು ಒಕ್ಕಲಿಗ ನಾಯಕ ಆಗಕ್ಕೆ ಹೋಗಿ ಇಬ್ರು ಒಕ್ಕಲಿಗ ಸಮಾಜದ ತಲೆ ತಗ್ಗಿಸುವಂತ ಕೆಲಸ ಮಾಡಿದ್ದಾರೆ. ಒಂದು ಕಡೆ ಅವ್ರ ಕುಟುಂಬದ ಇನ್ವಾಲ್ವ್ಮೆಂಟ್ ಇದ್ರೆ, ಇನ್ನೊಂದು ಕಡೆ ಇದನ್ನು ಡಿಸ್ಟ್ರಿಬ್ಯೂಟ್ ಮಾಡಿರೋಂಥವ್ರು ಡಿ ಕೆ ಶಿವಕುಮಾರ್, ಅದು ಇನ್ನೂ ಆರೋಪ ಅಂತದಲ್ಲೇ ಇರ್ಬೋದು. ಬಟ್ ಇಬ್ರು ನಾಯಕರು ಒಕ್ಕಲಿಗ ದೊಡ್ಡ ಲೀಡರ್ ಆಗಕ್ಕೆ ಹೋಗಿ ಈ ಒಕ್ಕಲಿಗ ಸಮಾಜದ ಒಂದು ಗೌರವ ಏನಿತ್ತು ಅದಕ್ಕೆ ಧಕ್ಕೆ ತಂದ್ರ ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗುತ್ತೆ. ಹೀಗಾಗಿ ಈ ಘಟನೆಯನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕು. ಸಾರ್ವಜನಿಕ ಜೀವನದಲ್ಲಿರುವಂಥವರು ಈ ಥರ ಒಂದು ನೈತಿಕತೆ ಅನ್ನುವಂಥದ್ದು ಏನಿದೆ, ಈ ಥರ ಅತ್ಯಾಚಾರ ಪ್ರಕರಣಗಳನ್ನು ನಡೆಸುವಂಥದ್ದು, ಇವೆಲ್ಲವೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗಿದೆ. ನಾವು ಕೆಲವು ವರ್ಷಗಳಿಂದ ರಾಜಕೀಯವನ್ನು ಹತ್ತಿರದಂತ ನೋಡಿದವರು ರಾಜಕೀಯ ಅಂದರೆ ಭ್ರಷ್ಟಾಚಾರ ಸಾಮಾನ್ಯ, ಆರೋಪಗಳು ಸಾಮಾನ್ಯ ಅಂತ, ಆದರೆ ಇವತ್ತು ಅದು ಹಂತ ದಾಟಿ ಈ ಒಂದು ಆಡಳಿತಾತ್ಮಕ ವಿಚಾರದಿಂದ ಹೊರಬಂದು ವೈಯಕ್ತಿಕ ದ್ವೇಷ ಹರಣ ಮಾಡುವಂತ ಈ ರೀತಿಯ ಒಂದು ಏನಿದೆ, ಈ ಅತ್ಯಾಚಾರ ಪ್ರಕರಣಗಳು ಭಾಳಷ್ಟು ಇತ್ತೀಚಿನ ವರ್ಷಗಳಲ್ಲಿ ನೋಡಿದ್ದೇವೆ ನಾವು. ಒಂದು 7-8 ವರ್ಷಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಷ್ಟೊಂದು ಈ ಥರದ ಒಂದು ಲೈಂಗಿಕ ಹಗರಣಗಳಾಗಿದೆ. ಬಹುಶಃ ಎಲ್ಲ ಒಂದು ಕಡೆ ಈ ರಾಜಕಾರಣ ಅನ್ನುವಂಥದ್ದು ತೀರಾ ಕೆಳಮಟ್ಟಕ್ಕೆ ಹೋಗ್ತಾ ಇದೆಯಾ, ಕೇವಲ ದುಡ್ಡು ಅಧಿಕಾರ ಮಾತ್ರ ಅಲ್ಲ, ಈ ರೀತಿಯ ಒಂದು ಅತ್ಯಂತ ಕೆಳಹಂತದ ಹೆಣ್ಮಕ್ಕಳನ್ನು ದುರ್ಬಳಕೆ ಮಾಡಿಕೊಳ್ಳುವಂಥದ್ದು, ಅಧಿಕಾರದ ತಮ್ಮ ಅಧಿಕಾರ ಮತ್ತು ಹಣ
ಬಲದಿಂದ ಅವ್ರನ್ನ ದುರುಪಯೋಗ ಮಾಡ್ಕೊಳ್ಳುವಂಥದ್ದು, ರಾಜಕೀಯವಾಗಿ ಅವ್ರನ್ನ ಎಲ್ಲೋ ಒಂದು ಕಡೆ ತಮ್ಮ ಪ್ರಭಾವ ಬೀರುವಂಥದ್ದು, ಅವನ್ನು ಮುಚ್ಚಿ ಹಾಕುವಂಥದ್ದು, ಇದು ಕೂಡ ಬಹಳ ಗಂಭೀರವಾಗಿ ಚರ್ಚೆ ಆಗಬೇಕಾಗಿರುವಂಥ ವಿಷಯ. ರಾಜಕೀಯ ಶುದ್ಧೀಕರಣ ಅಂತ ಬಂದಾಗ ಕೇವಲ ಭ್ರಷ್ಟಾಚಾರ ಮಾತ್ರ ಅಲ್ಲ, ಈ ರೀತಿಯ ಅನೈತಿಕ ಚಟುವಟಿಕೆಗಳು ಕೂಡ ಕಡಿವಾಣ ಹಾಕಬೇಕು, ಇವುಗಳ ವಿರುದ್ಧ ಕಠಿಣವಾದಂಥ ಕ್ರಮ ಜರುಗಿಸುವಂಥ ಅನಿವಾರ್ಯತೆ ಇವತ್ತು ಹೆಚ್ಚಾಗಿದೆ.